ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವರ್ಸಸ್ ಲಕ್ನೋ ಸೂಪರ್ ಜಯಂಟ್ಸ್ ತಂಡ ಇದೀಗ ಪಂದ್ಯವನ್ನು ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, RCB ತಂಡ ಬೆಂಕಿಯಾದಂಥ ಪ್ರದರ್ಶನ ಕೊಟ್ಟಿದೆ ಅನ್ಬೋದು. ನಿನ್ನೆ ಮ್ಯಾಚ್ ಮುಗಿದ ನಂತರ ಅಪ್ಪಿಕೊಳ್ಳೋ ಟೈಮು ಅಂತ ಹೇಳ್ಬೋದು. ಮತ್ತು ಪಂದ್ಯ ಮುಗಿದ್ಮೇಲೆ ಎಲ್ಲರೂ ಕೂಡ ಶೇಕ್ ಹ್ಯಾಂಡ್ ಮಾಡ್ತಾರೆ, ತಪ್ಕೊತಾರೆ. ಅದೇ ಥರ ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಅಪ್ಪಿಕೊಳ್ಳೋ ಟೈಮಲ್ಲಿ ಸ್ವಲ್ಪ ಎಮೋಷ್ನಲ್ ಆದರು ಅಂತ ಹೇಳ್ಬೋದು. ವೀಕ್ಷಕರು ನೋಡ್ಬೋದು, KL ರಾಹುಲ್ ವಿರಾಟ್ ಕೊಹ್ಲಿ ಅವರನ್ನು ಅಪ್ಪಿಕೊಳ್ಳೋ ಟೈಮಲ್ಲಿ ಸ್ವಲ್ಪ KL ರಾಹುಲ್ ಅವರು ಎಮೋಷನ್ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು ನೋಡಿ. ಯಾಕಪ್ಪ ಅಂದರೆ ಇಬ್ಬರು ಕೂಡ RCB ಪ್ಲೇಯರ್ಸು. KL ರಾಹುಲ್ ಇವಾಗ RCB ತಂಡದಲ್ಲಿ ಇಲ್ಲ, ಅಷ್ಟೇ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. RCB ತಂಡಕ್ಕೆ KL ರಾಹುಲ್ ಬಂದ ಮೇಲೆ ಇಂಪ್ರೂವ್ಮೆಂಟ್ ಆಗಿರೋದು ಅಂತ ಹೇಳ್ಬೋದು. KL ರಾಹುಲ್ ವಿರಾಟ್ ಕೊಹ್ಲಿ ನೋಡಿದಾಗ ಸ್ವಲ್ಪ ಎಮೋಷ್ನಲ್ ಆದರು ಅಂತ ಹೇಳ್ಬೋದು. ವೀಕ್ಷಕರೇ, ಹಾರ್ದಿಕ್ ಪಾಂಡ್ಯ ಕೂಡ ಅದೇ ಆಗಿದ್ದಾರೆ. ಲಾಸ್ಟ್ ಟೈಮ್ ಆದಾಗ RCB ತಂಡ ಬೆಂಕಿಯಾದಂಥ ಪ್ರದರ್ಶನ ಕೊಟ್ಟಿದೆ. RCB ತಂಡ ಇದೇ ಥರ ಪ್ರದರ್ಶನ ಕೊಟ್ಟರೆ ನಮ್ಮನ್ನು ಯಾರೂ ಕೂಡ ತಡೆಯೋಕ್ಕೆ ಆಗೋದಿಲ್ಲ. RCB ತಂಡದ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ವೀಕ್ಷಕರೇ? RCB ತಂಡ ಇದೇ ಥರ ಪರ್ಫಾರ್ಮೆನ್ಸ್ ಕೊಟ್ಟರೆ ಎಲ್ಲೋ ಹೋಗ್ಬೋದು, ಎಲ್ಲೋ ಹೋಗ್ಬೋದು ಅಂತ ಹೇಳ್ಬೋದು. ಹಸರಂಗ ಚೆನ್ನಾಗಿ ಮಾಡಿದ್ರು, ಹರ್ಷಲ್ ಪಟೇಲ್ ಚೆನ್ನಾಗಿ ಮಾಡಿದ್ರು, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದರೆ RCB ತಂಡಕ್ಕೆ ಇದೇ ಥರ ಒಂದು ಪರಿಶ್ರಮ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ RCB ತಂಡ ಗೆದ್ದರೆ ಫೈನಲ್ಗೆ ಎಂಟ್ರಿ ಕೊಡುತ್ತೆ, ಅಲ್ಲೇ ಇರುತ್ತೆ ಪಂದ್ಯ. ಅದಕ್ಕೆ RCB ತಂಡಕ್ಕೆ ಯೂಸ್ ಆಗುತ್ತೆ. ಮೂರು ಪಂದ್ಯ ಗೆದ್ದರೆ RCB ತಂಡ ಫೈನಲ್. ಒಂದು ಪಂದ್ಯ ಗೆದ್ದಿದ್ದೀರಿ, ಮತ್ತೊಂದು ಪಂದ್ಯ ಗೆಲ್ಲಬೇಕು ಅಷ್ಟೇ ವೀಕ್ಷಕರೇ. ಅದಾದಮೇಲೆ ಫೈನಲ್ಗೆ ಎಂಟ್ರಿ ಕೊಡ್ತೀರಿ. ಫೈನಲಲ್ಲಿ GT ಇದೆ, GT ತಂಡವನ್ನು ಆರಾಮಾಗಿ ಸೋಲಿಸ್ಬೋದು. ಟಾಸ್ ಗೆದ್ದು GT ತಂಡ ಬ್ಯಾಟಿಂಗ್ ಆಡಿದ್ರೆ ನಾವು ಆರಾಮಾಗಿ GT ತಂಡವನ್ನು ಸೋಲಿಸ್ಬೋದು. ಜೈ RCB ಸೆಲ್ ಕಪ್. ನಮ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.